ನಿಮ್ಮ ಹತ್ರ ಬಿ ಜೆ ಪಿ ವಕ್ತಾರರು ನಿಮ್ಮ ಹತ್ರ ನಾನು ಆ ವಿಚಾರಕ್ಕೆ ಆಡಳಿತಾತ್ಮಕವಾಗಿ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ನಾನು ನಿಮ್ಮ ರಿಯಾಕ್ಷನ್ ತಗೊಂಡು ನಾನು ಮುಂದಿನ ವಿಚಾರ ಎಸ್ ಸರ್ ಸರ್ ಈಗ ಈ ಸರ್ಕಾರದಲ್ಲಿ ಹಲವಾರು ಯೋಜನೆಗಳ ಕೆಲವು ಹೆಸರುಗಳು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಂತ ಆಮೇಲೆ ಈಗ ಹೊಸ್ದಾಗಿ ಘೋಷಣೆ ಮಾಡಿರುವಂಥದ್ದು ಕೇಂದ್ರದ ಮಟ್ಟದಲ್ಲಿ ಏನಾದರೂ ಬಂದರೆ ಮಹಾಲಕ್ಷ್ಮಿಯರು ಅಂತ ಯೋಜನೆಗಂತ ಇದು ಮಾಡಿ ಆದರೆ ಇಲ್ಲಿನ ಗೃಹಲಕ್ಷ್ಮಿಯರಿಗೆ ಒಂದು ಕಾನೂನು ಸುವ್ಯವಸ್ಥೆಯಲ್ಲಿ ಅವರಿಗೆ ಅವ್ರಿಗೆ ಇದಿಲ್ಲ ಸುರಕ್ಷತೆ ಇಲ್ಲ ಅಂಜಲಿ ಆಗ್ಬೋದು ನೇಹವ್ರಾಗ್ಬೋದು ಕೊಡಗಿನ ಮೀನಾ ಅಂತ ಎಲ್ಲರ ಎಲ್ಲರೂ ಇತ್ತು ಆಮೇಲೆ ರೀಸೆಂಟಾಗಿ ಗೃಹ ಸಚಿವರನ್ನೇ ಹೇಳುವಂಥದ್ದು ಈ ಒಂದು ಕೊನೆ ಆಯ್ತಲ್ಲ ಇದರಲ್ಲಿ ಅಂಜಲಿ ಅವರು ಇದರಲ್ಲಿ ಅಲ್ಲಿ ಪೊಲೀಸರ ಲೋಪ ಆಗಿದೆ ಲೋಪ ಆಗಿದೆ ಅಂತ ಹೇಳುವಂಥದ್ದು ಸೊ ಪೊಲೀಸರ ಲೋಪ ಆಗಿದೆ ಅಂದ್ರೆ ಅದು ಯಾವ ಇಲಾಖೆಯಲ್ಲಿ ಬರುತ್ತೆ ಸರ್ ಅದರಲ್ಲಿ ಗೃಹ ಇಲಾಖೆ ಗೃಹ ಇಲಾಖೆಯಲ್ಲಿ ಬರುತ್ತೆ ಅಂದರೆ ನೀವು ಈ ಒಂದು ವರ್ಷದಲ್ಲಿ ಈ ಒಂದು ವರ್ಷದಲ್ಲಿ ಗೃಹ ಇಲಾಖೆ ಅತ್ಯಂತ ಶೋಚನೀಯವಾದ ಸ್ಥಿತಿಲಿ ಬಂದಿರುವಂಥದ್ದು ರಾಜ್ಯ ಸರ್ಕಾರದ ಇದರಲ್ಲಿ ನ್ಯಾಷನಲ್ ಕ್ರೈಮ್ ಬ್ಯೂರೋ ಇದನ್ನಲ್ಲಿ ಈಗೊಂದುಗೂ ಒಂದು ಮಾಹಿತಿ ಪ್ರಕಾರ ಇದ್ದಾಗ ನಾನ್ನೂರ ಮೂವತ್ತಕ್ಕೆಂಟು ಹೆಚ್ಚು ಕೊಲೆಗಳಾಗಿರುವಂಥದ್ದು ಇರುವಂಥದ್ದು ಯಾವುದೇ ಆದಂಥ ಗಲಭೆಗಳು ತೊಗೊಳ್ಳಿ ಸರ್ ಅದು ಶಿವಮೊಗ್ಗದಾಗ್ಬೋದು ಕೋಲಾರದಾಗ್ಬೋದು ಇದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಆಗ್ಬೋದು ಎಲ್ಲ ಹೇಳಿಕೆಗಳನ್ನು ಅಲ್ಲೊಂದು ಒಂದು ಪ್ರಾಯೋಜಿತವಾದ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಗೃಹ ಗೃಹ ಸಚಿವರು ಅದ್ರ ಮೇಲೆ ತನಿಖೆ ಆಗೋದು ಅಂದರೆ ಪ್ರಿಯೋಗೇಟಿವ್ ಆಗಿ ಇವರೇ ಒಂದು ಜಜ್ಮೆಂಟ್ ಫಿಕ್ಸ್ ಮಾಡಿಬಿಟ್ಟಾಗ ಅಲ್ಲೇನು ತನಿಖೆ ಆಗ್ಬೋದು ಸರ್ ಅಲ್ಲಿ ಯಾವ ತನಿಖೆ ಆಗುತ್ತೆ ಒಬ್ಬ ಪೊಲೀಸ್ ಆಫೀಸರು ಯಾವ ಒಂದು ಒತ್ತಡದ ಮೇಲೆ ಈ ಒಂದು ಮೇಲೆ ಬೇಸ್ಡ್ ಆನ್ ಆ ಲೈನ್ಸ್ ಏನು ತನಿಖೆ ಮಾಡೋಕ್ಕಾಗುತ್ತೆ ಯಾವ ತನಿಖೆನೂ ಮಾಡೋಕ್ಕಾಗಲ್ಲ ಸೊ ಈ ಬಿಲ್ ಪ್ರಿಡೋನಮೆಂಟ್ಲಿ ಒಂದು ಫಿಕ್ಸ್ ಮಾಡ್ತಾ ಇದೆ ಅಂದರೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂದರೆ ಇನ್ವೆಸ್ಟರ್ಸ್ ಬರ್ತಾ ಇಲ್ಲ ಇನ್ವೆಸ್ಟರ್ಸ್ ಬರ್ತಾ ಇಲ್ಲ ಆಮೇಲೆ ಇದೇ ಗ್ರ ನೀರಾವರಿ ಸಚಿವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದು ಬಂದಾಗಿಂದನು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಇದ್ದರು ಯಾವಾಗ ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಇದು ಸುದ್ದಿ ಯಾವುದು ದೊಡ್ಡ ಸುದ್ದಿ ಆಯಿತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಸು ಸುದ್ದಿ ಆಯಿತು ಆ ಬ್ರ್ಯಾಂಡ್ ಬೆಂಗಳೂರೇ ಮಿಲ್ಸ್ಬಿಟ್ರು ಲಾಸ್ಟ್ ಈ ಚುನಾವಣೆಯಲ್ಲಿ ನೋಡಿ ಲಾಸ್ಟ್ ನಾಲ್ಕು ತಿಂಗಳಲ್ಲಿ ಯಾವತ್ತಾದರೂ ಒಂದಿನ ಬ್ರ್ಯಾಂಡ್ ಬೆಂಗಳೂರು ಹೇಳಿದಾರೆ ನೋಡಿ ಅಲ್ಲಿ ಇಲ್ಲ ಬ್ರ್ಯಾಂಡ್ ಬೆಂಗಳೂರು ಯಾಕೆ ಮುಚ್ಚೋಯೋಯ್ತದಲ್ಲಿ ಅವರೇ ಘೋಷಣೆ ಮಾಡಿದಂತ ಹದಿನಾರು ಸಾವಿರ ವೆಚ್ಚದ ಟನಲ್ ರೋಡ್ಸ್ಗಳು ಆ ಟನಲ್ ರೋಡ್ಸ್ಗಳು ಕಾಂಗ್ರೆಸ್ ಆಫೀಸ್ಗೋ ಡೆಲ್ಲಿಯ ಸೋನಿಯಾ ಗಾಂಧಿ ಆಫೀಸ್ಗೋ ಗೊತ್ತೇ ಇಲ್ಲ ಬೆಂಗಳೂರು ಅವ್ರು ನೋಡೇ ಇಲ್ಲ ಬೆಂಗಳೂರು ನೋಡೇ ಇಲ್ಲ ಆ ಟನಲ್ ರೋಡ್ ನೋಡಿಲ್ಲ ಸೊ ಈ ತರ ನೀರಾವರಿ ಇದನ್ನಲ್ಲಿ ಅವ್ರ ಅಷ್ಟು ಪವರ್ಫುಲ್ ಮಿನಿಸ್ಟರ್ ಆಗಿದಾಗ ಒಂದೇ ಒಂದು ಯೋಜನೆ ನೀರಾವರಿ ಇದು ಕಾವೇರಿ ಇದು ಮತ್ತೆ ಖ್ಯಾತಿ ಶುರುವಾಗಿದೆ ರೈತರ ಸರ್ ಕೊನೆಯದಾಗಿ ಪ್ರೋತ್ಸಾಹಧನ ರೈತರು ಕೊಡಬೇಕಾದಂಥ ಪ್ರೋತ್ಸಾಹಧನ ಹಾಲಿನ ಪ್ರೋತ್ಸಾಹನ ಕೊಡಲೇಲ್ವಲ್ಲ ಸರ್ ಒಂದು ವರ್ಷದಿಂದ ಇದಕ್ಕಿಂತ ಮುಂಚೆ ಸರ್ಕಾರ ಬರೋದ್ಕಿಂತ ಮುಂಚೆ ಕರ್ನಾಟಕದ ಹೈನುಗಾರಿಕೆ ಬಗ್ಗೆ ನಂದಿನಿಯ ಬಗ್ಗೆ ಅಸ್ಮಿತೆಯ ಬಗ್ಗೆ ಮಾತಾಡಿದವರು ಕರ್ನಾಟಕದ ಹಾಲು ಉತ್ಪಾದಕರ ಪ್ರೋತ್ಸಾಹಧನ ಇಲ್ಲಿವರೆಗೂ ಬಾಕಿ ಉಳಿಸ್ಕೊಂಡಿದ್ದಾರೆ ಇದಕ್ಕೇನಂತಾರೆ ಇದಕ್ಕೆ ಯಾರು ಹೊಣೆ ಇದನ್ನೆಲ್ಲ ಕೇಳಕ್ಕೆ ಗೃಹ ಸಚಿವರ ಈ ಅಸಮರ್ಪಕ ನಡೆಗೆ ಮುಖ್ಯಮಂತ್ರಿಗಳು ಧನ್ಯವಾದ ಹೇಳ್ತಾರೆ ಯಾವ್ದು ಧನ್ಯವಾದ ಹೇಳ್ತಾರೆ ಕೊಲೆ ಘಟಕರ ಧನ್ಯವಾದಗಳು ಹೇಳ್ತಾರ ಇಲ್ಲ ಗೃಹ ಸಚಿವರ ಅಸಮರ್ಪಕ ಇದಕ್ಕೆ ಹೇಳ್ತಾರ ಯಾವ್ದು ಧನ್ಯವಾದ ಹೇಳಿದ್ರು ರಾಜ್ಯಕ್ಕೆ ಮೊದಲು ಶಿಕ್ಷಣ ಮಂತ್ರಿಗಳ ತೆಗಿಬೇಕು ಅಂತ ಎರಡನೇದಾಗಿ ನಾನು ಗೃಹ ಸಚಿವರಾದ ಪರಮೇಶ್ವರನ್ ಅವರನ್ನು ಕ್ಯಾಬಿನೆಟ್ ವಿಚಾರಕ್ಕೆ ಬರ್ತೀನಿ ಗೌಡ್ರೆ ಕ್ಯಾಬಿನೆಟ್ ವಿಚಾರ ಒಂದು ವರ್ಷ ಆಗಿದೆ ಇನ್ನು ನಾಲ್ಕು ವರ್ಷ ಇದೆ ಜಸ್ಟ್ ಹನಿಮೂನ್ ಪೀರಿಯಡ್ ಅನ್ನೇ ನೀವು ಕಂಪ್ಲೀಟ್ ಮಾಡಿರೋದು ಕಂಪಾರೇಟಿವ್ಲಿ ಅಂದ್ರೆ ಐದು ವರ್ಷದಲ್ಲಿ ಒಂದು ವರ್ಷ ಹನಿಮೂನ್ ಪೀರಿಯಡ್ ಈ ಒಂದು ವರ್ಷದಲ್ಲೇ ನೀವು ಮುಖ್ಯಮಂತ್ರಿ ಬದಲಾವಣೆ ಹೆಸರುವರೆಗೂ ಹೋಗುತ್ತೆ ಲೋಕಸಭಾ ಚುನಾವಣೆ ಆದ್ಮೇಲೆ ಮುಖ್ಯಮಂತ್ರಿಯೇ ಬದಲಾವಣೆಯಂತೆ ಇವನ್ ಡಿ ಸಿ ಎಂ ಆಗಿರೋ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ಬೇಕಾದ್ರೆ ಅವ್ರು ತಮ್ಮನ್ನು ಗೆಲ್ಸ್ಕೋಬೇಕಂತೆ ಅಟ್ಲೀಸ್ಟ್ ಈ ಮಿನಿಸ್ಟರ್ಗಳು ಯಾರು ತಮ್ಮ ಮಕ್ಳಿಗೋ ಹೆಣ್ತಿಂದ್ರಿಗೋ ಸಂಬಂಧಿಕರಿಗೋ ಟಿಕೆಟ್ ಕೊಡ್ಸಿದಾರೆ ಅವ್ರನ್ನ ಗೆಲ್ಸ್ಬೇಕಂತೆ ಇಲ್ದಿದ್ರೆ ಅವ್ರ ಸ್ಥಾನ ಅಂತೆ ಅನ್ನೋದನ್ನ ನಿಮ್ಮ ಸಚಿವರುಗಳು ಒಪ್ಪಿಕೊಂಡಿದಾರಲ್ಲ ನೋಡಿ ನೂರ ಮೂವತ್ತಾರು ಶಾಸಕರು ಇರತಕ್ಕಂತಹ ಅತ್ಯಂತ ಸುಭದ್ರ ಸರ್ಕಾರ ಇದು ಹೌದು ಮೊನ್ನೆ ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಒಳ್ಳೆ ಸಂಘಟನೆ ಮಾಡಿದ್ದಾರೆ ಉಪಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇದರೊಳಗೆ ಯಾವುದು ಅಭದ್ರತೆ ಇಲ್ಲ ಅಸ್ವಾ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಚರ್ಚೆ ಆಗಲಿ ಯಾವುದು ಇಲ್ವೇ ಇಲ್ಲ ಆದರೆ ಕಪೋಲ ಕಲ್ಪಿತ ಬಿಜೆಪಿ ಮತ್ತು ಜೆ ನಾಯಕರು ಜಪ ಮಾಡ್ತಾ ಇದ್ದಾರೆ ಈ ಸರ್ಕಾರ ಬಿದ್ದೋಗುತ್ತೆ ಈ ಸರ್ಕಾರ ಹಂಗಾಗುತ್ತೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಕೂಡ ಬಿಜೆಪಿ ಮುಖ್ಯಮಂತ್ರಿ ಕೂಡ ಏನೋ ಮಾತಾಡ್ತಾ ಇದ್ರು ಈ ಸರ್ಕಾರ ಬಿದ್ದೋಗುತ್ತೆ ಇವರೇನು ಆಪರೇಷನ್ ಕಂಬಲ ಮಾಡೋಕ್ಕಾಗ್ತದ ಸಿ ಅವೆಲ್ಲ ಆಗೋದಿಲ್ಲ ಇದು ಬಹಳ ಬಿಜೆಪಿ ಭಾಳ ಭ್ರಮೆಯಲ್ಲಿದ್ದಾರೆ ಆಮೇಲೆ ಈ ಲೋಕಸಭಾ ಚುನಾವಣೆಯ ಸೋಲು ಕೂಡ ಅವರಿಗೆ ಕಂಗೆಡಿಸುತ್ತೆ ಇನ್ನು ಮುಂದಕ್ಕೆ ಭಾಳ ತೊಂದರೆ ಕೊಡುತ್ತೆ ಅವ್ರಿಗೆ ಬಿಜೆಪಿ ಜೆ ಡಿ ವಿದಾಯ ಆಗುತ್ತೆ ಜೆ ಡಿ ಎಸ್ ನನ್ನ ಪ್ರಕಾರ ವಿಸರ್ಜನೆ ಆಗ್ಬೋದು ಅಥವಾ ಬಿ ಬಿಜೆಪಿ ಜೊತೆ ವಿಲೀನ ಆಗ್ಬೋದು ಆ ಪರಿಸ್ಥಿತಿಗೆ ಬಂದಿದೆ ಇವಾಗ ಬಂದಿದೆ ಆದರೆ ಈ ಸರ್ಕಾರ ಅತ್ಯಂತ ಸುಭದ್ರವಾಗಿದೆ ಇನ್ನು ಮುಂದೆ ಈ ಐದು ವರ್ಷ ಅಲ್ಲ ಮತ್ತೆ ಐದು ವರ್ಷ ಕಾಂಗ್ರೆಸ್ ಸರ್ಕಾರನೇ ಬರುತ್ತೆ ಅದಾದ್ಮೇಲೆ ಐದು ವರ್ಷ ಕಾಂಗ್ರೆಸ್ ಸರ್ಕಾರನೇ ಬರುತ್ತೆ ಅದಾದ್ಮೇಲೆ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಇನ್ನು ಇಪ್ಪತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇರುತ್ತೆ ಆವಾಗ ಏನಾದರೂ ಆಂಟಿ ಇನ್ಕಂಬೆನ್ಸಿ ಬಂದು ಬಿ ಜೆ ಪಿ ಏನಾದರೂ ಏನಾದರೂ ಉಳ ಉಳಿದಿದ್ರೆ ಅಳದು ಉಳಿದಿದ್ರೆ ಕರ್ನಾಟಕದಲ್ಲಿ ಅದೇನಾದರೂ ಪೈಪೋಟಿ ಮಾಡ್ಬೋದು ಆದರೆ ಈಗ ಬಿ ಜೆ ಪಿ ಅತ್ಯಂತ ದುರ್ಬಲವಾಗಿದೆ ರಾಜ್ಯದಲ್ಲಿ ಒಂದು ವಿರೋಧ ಪಕ್ಷವಾಗಿಯೂ ಬೇಜವಾಬ್ದಾರಿತನ ಅವ್ರದ್ದು ಯಾವುದೇ ರೀತಿಯ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳಿ ಇಲ್ಲ ಅವರು ಬಿಜೆಪಿ ಯಾಕಂದ್ರೆ ಒಂದು ಆರು ತಿಂಗಳು ತಗೊಂಡು ವಿರೋಧ ಪಕ್ಷದ ನಾಯಕ ಆಯ್ಕೆ ಮಾಡಕ್ಕೆ ಆರು ತಿಂಗಳು ಎಲ್ಲರೂ ಉಂಟಾ ಇತಿಹಾಸದಲ್ಲಿ ಕೇಳಿರಲಿಲ್ಲ ನಾವು ಕಂಡುರ್ಲಿಲ್ಲ ಕೇಳಿರ್ಲಿಲ್ಲ ಇಡೀ ದೇಶದಲ್ಲೇ ಮೂವತ್ತು ರಾಜ್ಯಗಳಲ್ಲಿ ಎಪ್ಪತ್ತೈದು ವರ್ಷಗಳಲ್ಲೂ ಆತರ ಕೇಳೇ ಇರಲಿಲ್ಲ ಆ ರೀತಿಯಂತಹ ದುರ್ಬಲ ದುಸ್ಥಿತಿಗೆ ಹೋಗಿದೆ ಬಿಜೆಪಿ ಅಂದ್ರೆ ಈ ಲೆವೆಲ್ ಅಲ್ಲಿ ಇದೆ ಆಮೇಲೆ ಇವತ್ತಿನ ಬಿಜೆಪಿ ಅಧ್ಯಕ್ಷರು ಒಳ್ಳೆ ವ್ಯಕ್ತಿಯಂತೆ ನಾವು ಕೇಳಿದೀವಿ ಇನ್ನೂ ಇಪ್ಪತ್ತು ವರ್ಷ ಬೇಕು ಅವರು ನಾಯಕರಾಗಿ ಹೊರವೊಮ್ಮೆ ಏನಾದ್ರು ಸಂಘಟನೆ ಮಾಡಲಿಕ್ಕೆ ಅದು ಬಿಟ್ಟರೆ ಬಿ ಜೆ ಪಿ ಕರ್ನಾಟಕದಲ್ಲಿ ಮುಗಿ ಮುಗಿದ ಅಧ್ಯಾಯ ಕಾಂಗ್ರೆಸ್ ವಿಷಯಕ್ಕೆ ಬಂದಾಗ ನೋಡಿ ಇನ್ನು ಐದು ನಡೆದಲ್ಲ ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಇಪ್ಪತ್ತು ಸೀಟನ್ನು ಗೆಲ್ಲತ್ತೆ ಕೇಂದ್ರದಲ್ಲೂ ಕೂಡ ಇಂಡಿಯಾ ಮೈತ್ರಿ ಕೂಟ ಬರುತ್ತೆ ಒಳ್ಳೆ ಆಡಳಿತ ಕರ್ನಾಟಕ ಸಿಗುತ್ತೆ ಯಾಕಂದರೆ ನಮಗೆ ಒಂದು ವರ್ಷ ಇದೆ ಕಳೆದ ಒಂದು ವರ್ಷ ಇತ್ತಲ್ಲ ಕೇಂದ್ರ ಸರ್ಕಾರ ಅಸಹಕಾರ ಇತ್ತು ಕಳೆದ ನಾಲ್ಕು ವರ್ಷ ಇತ್ತಲ್ಲ ಬಿ ಜೆ ಪಿ ಸರ್ಕಾರ ಇತ್ತಲ್ಲ ಇಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕವನ್ನು ಲೂಟಿ ಮಾಡಿ ಖಜಾನೆ ಖಾಲಿ ಮಾಡಿದರು ಕೇಂದ್ರದ ದುಡ್ಡು ತಗೊಂಡ್ ಬಂದಿರ್ಲಿಲ್ಲ ಈ ಬಹಳ ಸಮಸ್ಯೆಗಳಿದಾವೆ ಅವೆಲ್ಲವನ್ನ ಮೆಟ್ಟಿ ನಿಂತು ನಾವು ಈ ಸರ್ಕಾರವನ್ನು ಒಂದು ವರ್ಷ ಅಭೂತಪೂರ್ವವಾದ ಅದ್ಭುತವಾದ ಆಡಳಿತವನ್ನ ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಇನ್ನೂ ನಾಲ್ಕು ವರ್ಷ ಕೊಡ್ತಾರೆ ಅದಾದ ಮೇಲೆ ಬಿಜೆಪಿ ಚರ್ಚೆಗೆ ಬರ್ಲಿ ಅಲ್ಲಿವರೆಗೂ ಈ ನಾವು ಮಾಡೋ ಅಭಿವೃದ್ಧಿನ ಎಣಿಸ್ಕೊಂಡಿರ್ಲಿ ದಿನ ನಾವ್ಯಾವತ್ತಿ ಕಂಡಿರ್ಲಿಲ್ಲ ಕೇಳಿರ್ಲಿಲ್ಲ ಇಂಥ ಅಭಿವೃದ್ಧಿ ಆಗ್ತಾವಲ್ಲಪ್ಪ ಅಂತ ಅವ್ರು ಆಶ್ಚರ್ಯ ಪಡಬೇಕು ಆಗ್ಲಿ ಸರ್ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು ಅದೇ ನಮ್ಮ ಅದೇ ಒಂದು ವರ್ಷ ಆಗಿದೆ ನೀವು ಸೋತ ಅರವತ್ತಾರ ಬಂದ್ರಿ ನೀವು ಕಳೆದ ಒಂದು ಎರಡು ಮೂರು ಇಲೆಕ್ಷನ್ ನೋಡಿದಾಗ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಆ ಆಸುಪಾಸಲ್ಲಿರೋರು ಅರವತ್ತಾರಕ್ಕೆ ಬಂದಿದ್ದೀರಿ ಒಂದು ವರ್ಷ ಆಗಿದೆ ಕಾಂಗ್ರೆಸ್ಸಿಗೆ ಅಧಿಕಾರ ಬಿಟ್ಟುಕೊಟ್ಟು ಈ ಒಂದು ವರ್ಷದಲ್ಲಿ ನೀವು ಆ ಅರವತ್ತಾರನ ಮತ್ತೆ ನೂರಕ್ಕೆ ಬರುವಂತೆ ಏನು ಮಾಡಿದ್ದೀರಿ ಅಥವಾ ಮತ್ತೊಮ್ಮೆ ನೀವು ಅಧಿಕಾರ ಚುಕ್ಕಾಣಿ ಹಿಡಿಬೇಕು ಅನ್ನುವಂಥ ಸಿದ್ಧತೆಗಳು ಬಿ ಜೆ ಪಿಯಲ್ಲಿ ಏನಾಗಿದೆ ಬಟ್ ಅವರದ್ದು ಬರಿ ಹುಡುಕು ತೋರಿಸೋದು ಒಂದೇ ಅಲ್ಲ ನಿಮ್ಮ ಡೆವಲಪ್ಮೆಂಟ್ ನಿಮ್ಮ ಡೆವಲಪ್ಮೆಂಟ್ ಏನಾಗಿದೆ ನಾ ಅವ್ರದ್ದು ಉಳುಕು ತೋರಿಸ್ತೀವಿ ಅವರು ಯಾವಾಗ ಯಾವಾಗ ಎಡಬಿದಾರ ಕಿವಿ ಹಿಂಡೋ ಕೆಲಸನೂ ವಿರೋಧ ಪಕ್ಷ ಮಾಡ್ಲೇಬೇಕು ಮಾಡಿ ಆದ್ರೆ ನಾ ಕೇಳೋದೇನು ಅಂತಂದ್ರೆ ಇಷ್ಟೊಂದೆಲ್ಲ ಸುಳ್ಳು ಹೇಳ್ಕೊಂಡು ಬಂದ್ರಲ್ಲ ಫಾರ್ಟಿ ಪರ್ಸೆಂಟ್ ಪೇ ಸಿ ಎಂ ಅಂತೆಲ್ಲ ಬಂದಾದ್ಮೇಲೆ ವೀರಾವೇಶದ ಮಾತುಗಳೆಲ್ಲ ಆಡಿದ್ರಲ್ಲ ಪ್ರೂವ್ ಮಾಡ್ತೀವಿ ಮೂರೇ ತಿಂಗಳಲ್ಲಿ ಯಾರ್ಯಾರಿದ್ದಾರೆ ಜೈಲಕ್ಕೆ ಕಳಿಸ್ತೀವಿ ಇದ್ ಮಾಡಿದೀವಿ ಅಂತ ಒಂದು ವರ್ಷ ಆಯ್ತಲ್ಲ ಸರ್ ಒಂದೇ ಒಂದು ಒಂದೇ ಒಂದು ಪ್ರಕರಣ ಒಂದು ಲಾಜಿಕಲ್ ಎಂಡ್ ತಗೊಂಡೋಗ್ಬೇಕಾಗಿತ್ತಲ್ಲ ತಾವಲ್ಲಿ ಹೇಳ್ಬೇಕು ಜನರಿಗೆ ಹೇಳ್ಬೇಕಾಗಿತ್ತಲ್ಲ ನಾವೇನ್ ನಾವ್ ಏನ್ ಹೇಳಿದ್ವಿ ನಾವ್ ಏನ್ ಹೇಳಿದ್ವಿ ಇಂತ ಆಯೋಗಗಳೆಲ್ಲ ಮಾಡಿದ್ವಿ ಅದು ಜನರಿಗೆ ಹೇಳ್ಬೇಕಲ್ಲ ನಾವ್ ಹೇಳಿದ್ವಿ ಸತ್ಯ ನುಡಿದಂತೆ ನಡೆದಿದ್ದೇವೆ ಇವ್ರಿಗೆ ಜೈಲಿಗೆ ಹಾಕಿದ್ವಿ ಯಾವ್ದು ಮಾಡಿಲ್ವಲ್ಲ ಸರ್ ಅಲ್ಲಿ ತನಿಖೆ ತನಿಖೆ ಯಾವ್ದು ಮಾಡಿಲ್ಲ ಒಂದೂ ಆಗಿಲ್ಲ ಅದೇ ಗುತ್ತಿಗೆದಾರರು ಅಕ್ರಮ ಆಗೈತೆ ಕಾಮಗಾರಿಗಳೆಲ್ಲ ಅಂತಂದ್ರು ಅದು ಯಾವ್ದೂ ಇಲ್ಲ ಹಣ ಬಿಡುಗಡೆ ಮಾಡಿದ್ರು ಹಣ ಬಿಡುಗಡೆ ಮಾಡಿದ ಕೆಲವೇ ದಿನಗಳಲ್ಲಿ ಇನ್ಯಾರ್ದೋ ಮನೇಲಿ ದುಡ್ಡು ಸಿಗುತ್ತೆ ಹಿಂದೆ ಮನೆಯಲ್ಲಿ ಮನೇಲಿ ದುಡ್ಡು ಸಿಗುತ್ತೆ ಸೊ ಅಂದರೆ ಈ ರೀತಿ ಎಲ್ಲ ಇದು ಬರಬೇಕಾದಾಗ ಆಮೇಲೆ ಇನ್ನೊಂದು ಸರ್ಕಾರ ಟೇಕ್ ಕೆಲವು ಸರ್ತಿ ಒಂದು ಆರು ತಿಂಗಳಾದಮೇಲೆ ಅದು ಟೇಕ್ ಆಫ್ ಆಗುತ್ತೆ ಸರ್ ಇದು ಕ್ರಾಲಿಂಗೇನೆ ಯಾಕೆಂದರೆ ಇನ್ನು ಅವ್ರಿಗಿನ್ನ ಮುಖ್ಯಮಂತ್ರಿಗಳ ಇದು ಗುದ್ದಾಟ ನಿಲ್ಲೇ ಇಲ್ಲ ಡಿ ಸಿ ಎಮ್ ಇದ್ದಾರೆ ಪಾಪ ಅವ್ರು ಕಾಯ್ತಾ ಇದ್ದಾರೆ ಲೈನಲ್ಲಿ ದಲಿತ ಮುಖ್ಯಮಂತ್ರಿ ಅಂತ ಬೋರ್ಡ್ ಹಾಕ್ಕೊಂಡು ಪರಮೇಶ್ವರ್ ಕಾಯ್ತಾ ಇದ್ದಾರೆ ಸಿದ್ದರಾಮಯ್ಯವ್ರದ್ದು ಬಿಡಲ್ಲ ಇನ್ನು ಯಾರು ಲೋಕಸಭಾ ಚುನಾವಣೆದು ನಾಲ್ಕನೇ ತಾರೀಕು ಎಲ್ಲರಿಗೂ ಗೊತ್ತಾಗುತ್ತೆ ಮತ್ತೆ ಇವರು ಹೇಳಿದ್ರು ಮತ್ತೆ 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 ಆ ಗುಂಗೆಲಿ ಒಂದು ಸ್ವಲ್ಪ ದಿನ ಅದನ್ನ ಜೂನ್ ನಾಲ್ಕನೇ ತಾರೀಖು ಅಂತ ನಟರಾಜಗೌಡರನ್ನ ಇರಲಿ ಸರ್ ಬಿಡೋ ಪರವಾಗಿಲ್ಲ ಆ ಖುಷಿನಲ್ಲಿ ಅವ್ರು ತೇರಲಿ ಅವರದಲ್ಲಿ ನಾವ್ರಿಗೆ ಅದಕ್ಕೇನು ಅಡ್ಡಿಪಡಿಸಲ್ಲ ಮತ್ತೆ 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 ಬರೋ ಆಗಲ್ಲ ಅದು ಇದನ್ನೇ ಮೊನ್ನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ರು ಅಂದ್ರೆ ಇವಾಗ ಇವಾಗ ಅವರು ರಾಹುಲ್ ಗಾಂಧಿ ಹೇಳ್ತಾರೆ ಬೇರೆ ತನಿಖಾ ಸಂಸ್ಥೆಗಳನ್ನೆಲ್ಲ ದುರುಪಯೋಗ ಪಡಿಸ್ಕೊಣಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಲ್ಲ ತನಿಖಾ ಸಂಸ್ಥೆಗಳು ಎಲ್ಲ ಇದು ಮೀಡಿಯಾಗಳು ಅವ್ರನ್ನರೆಲ್ಲ ಇತ್ತು ತಾನೆ ಜನರು ದೇಶದಲ್ಲೇ ಒಂದು ತೀರ್ಮಾನ ಕೊಟ್ಟಿರ್ತಾನೆ ಅದರಲ್ಲಿ ಆ ತೀರ್ಮಾನಕ್ಕೆ ತಲೆಪಾಗಬೇಕಲ್ವಾ ಅದೇ ತೀರ್ಮಾನನ ಮೂರನೇ ಬಾರಿ ಮತ್ತೆ ಕೊಡ್ತಾರದಲ್ಲಿ ಇವರ ಒಂದು ಭ್ರಮಣ ಲೋಕದಲ್ಲಿ ಇರುಳಿಯೋದಲ್ಲಿ ಅದ್ಯಾವತ್ತೂ ಕೈಗೂಡಲ್ಲ ನಾವೊಂದು ಹೇಳುವಂಥದ್ದು ಗ್ಯಾರಂಟಿನೇ ಅಭಿವೃದ್ಧಿ ಅಂತ ತಿಳ್ಕೊಬೇಡಿ ಜನರ ಅಭಿವೃದ್ಧಿಗೋಸ್ಕರ ಕಾಯ್ತಾ ಇದ್ದಾರೆ ನಿಮ್ಮ ಈ ಒಂದು ವರ್ಷದ ಸಾಧನೆ ಒಂದು ಒಂದು ವರ್ಷದ ಸಾಧನೆ ಒಂದು ಲಕ್ಷ ಕೋಟಿ ಸಾಲ ಮಾಡಿರುವಂಥದ್ದೇ ನಿಮ್ಮ ಹೆಗ್ಗುರುತಿನ ಸಾಧನೆ ರೈಟ್ ರೈಟ್ ಇಬ್ಬರಿಗೂ ಥ್ಯಾಂಕ್ ಯು ಇಬ್ಬರಿಗೂ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಆದರೆ ಒಂದು ಸರ್ಕಾರವಾಗಿ ನಾವು ಜನ ಜನಸಾಮಾನ್ಯರ ಎಕ್ಸ್ಪೆಕ್ಟ್ ಮಾಡೋದು ನಮ್ಮ ಮನೆಯ ನಮ್ಮ ಸುತ್ತ ಭದ್ರತೆ ನಮ್ಮ ಮಕ್ಕಳು ನಮ್ಮ ಮನೆಯವರು ಹೊರಗಡೆ ನೀಟಾಗಿ ಆರಾಮಾಗಿ ಮನೆಗೆ ಬರಲಿ ಮನೆಯಲ್ಲಿ ದುಡ್ಡು ಯಾವಾಗಲೂ ಇರಲಿ ಮನೆ ಸುತ್ತಮುತ್ತ ಇರುವಂಥ ರಸ್ತೆನೋ ಚರಂಡಿನೋ ಮತ್ತೊಂದು ಮಗದೊಂದು ಚೆನ್ನಾಗಿರಲಿ ಸರ್ಕಾರ ನಮ್ಮ ಪರವಾಗಿ ಕೆಲಸ ಮಾಡಲಿ ಅನ್ನೋದು ಮುಂದಿನ ನಾಲ್ಕು ವರ್ಷ ಇದೆ ಕಳೆದಿದ್ದು ಕೇವಲ ಒಂದು ವರ್ಷ ಆಗ್ಬೇಕಾಗಿರೋದು ಬಹಳಷ್ಟಿದೆ ಏನೇನು ಆಗುತ್ತೆ ಅನ್ನೋದನ್ನ ಕಾದ್ ನೋಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ